ನೋಡುವಲ್ಲಿ ಸಾರ್ ಸೀರೆ ಒಣಗಾಕ್ತಿದ್ದೀರಾ? ಹೌದು, ನಾಲ್ಕು ಸಂಸಾರ ಇರೋ ವಠಾರದಲ್ಲಿ ಈ ಹೆಂಡತಿ ಸೀರೆ ಒಗೆದು ಒಣಗಾಕ್ತಾ ಇದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ ಹೆಂಡತಿ ಸೀರೆನ ಒಣಗಾಕ್ತಾ ಇರೋದು ನನಗ್ಯಾಕ್ರಿ ನಾಚಿಕೆ? ನಾನು ಯಾಕ್ರಿ ನಾಚಿಕೆ ಪಟ್ಕೊಳ್ಳಿ? ಸೀರೆ ಅವಳಿಗೆ ಸ್ವಂತ, ಅವಳು ನನಗೆ ಸ್ವಂತ. ನನಗೆ ತಿಳಿದ ಮಟ್ಟಿಗೆ ಹೆಂಡತಿ ಸೀರೆ ಒಗಿದೆ ಇರೋನು ಕೊಳ್ಳೋಕೆ ನಾಲಾಯಕು. ಒಳಗ್ಬಾ, ಕಾಸು ಕುಡ್ಕೊಂಡು ಹೋಗು ಅಂತೆ. ಇನ್ನೊಂದ್ ದಿವಸ ಬರ್ತೀನಿ ಕಣ. ಮುದ್ದು ಕೃಷ್ಣ ಎಂಎನ? ಏ ಮುದ್ದು ಕೃಷ್ಣ ಎಂಎನ? ಮತ್ತೆ ಆಫೀಸ್ ಅಲ್ಲೆಲ್ಲ ನೀನು ಬಿಎಸ್ಸಿ ಅಂತ ತಿಳ್ಕೊಂಡಿದ್ದಾರೆ? ಬಿಎಸ್ಸಿನೇ ಕಣ. ಮತ್ತೆ ಬೋರ್ಡ್ ಅಲ್ಲಿ ಹಾಕಿ ಎಂಎ ಅಂತ ಹಾಕೊಂಡಿದ್ಯಾ? ಯಾವಾಗ್ಲೂ ಹೆಸರು ಮುಂದೆನೆ ಇನಿಷಿಯಲ್ಸ್ ಹಾಕೊಳ್ಳೋದು. ನಿನಗ್ ಗೊತ್ತಿಲ್ವಾ ನಾನು ಸ್ಪೆಷಲ್ ಟೈಮ್? ಊಟ ಮಾಡೋದು ಬಾಯಿಂದ ತಾನೆ. ಓ ಏನಕ್ಕ, ಯಾವಾಗ ಬಂದೆ? ಏನ್ ಭಾವ ಸೌಖ್ಯನಾ? ನಾವೇನ 4 ಗಂಟೆಗೆ ಬಂದ್ವಿ, ಈಗ ನೀ ಏನ್ ಮಾಡ್ತೀಯಾ ಅಂದ್ರೆ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಮ್ ಜೊತೆ ರಾಜಾಜಿನಗರಕ್ಕೆ ಬರ್ತೀಯ. ಅಲ್ಲಿ ನಿನ್ಗೊಂದು ಹೆಣ್ಣು ನೋಡಿದೀನಿ. ನನ್ 9 ಕಂಡೀಷನ್ಗೂ ಹೆಣ್ಣು ಒಪ್ಕೊಂಡಿದೆ ತಾನೆ? ನೀನ್ ಬಂದು ನೋಡಪ್ಪ. ಅಲ್ಲಿಗೆ ಬಂದ್ಮೇಲೆ ನನ್ 9 ಕಂಡೀಷನ್ ಅಲ್ಲಿ ಒಂದ್ ಕಂಡೀಷನ್ ಸರಿ ಇಲ್ಲದೆ ಇದ್ರು ನಾನು ಒಪ್ಕೊಳ್ಳೋದಿಲ್ಲ. ನೀನ್ ಬಂದು ನೋಡಪ್ಪ ಮುದ್ದು ಕೃಷ್ಣ. ಇರು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ದುರ್ಗಾ, ಈ ನಿನ್ ತಮ್ಮ ಸ್ಪೆಷಲ್ ಟೈಪ್ ಕಡೆ ನೋಡು. ಗೂಡ್ ತೆಗೆದು ಟೇಬಲ್ ಮೇಲೆ ಇಡ್ತಾನೆ, ಮ್ಯಾಗ್ಝೈನ್ ಎಲ್ಲ ಎಲ್ಲೆಲ್ಲೋ ಬಿಸಾಕಿರ್ತಾನೆ. ಅವನ ಸ್ವಭಾವನೇ ವಿಚಿತ್ರ ಕಣೆ. ಈಗ ಬೆಂಗಳೂರಲ್ಲಿ ಜಯನಗರದಲ್ಲಿ ನಾವಿದ್ದೀವಿ, ಇಲ್ಲಿ ಅವನು ಬೇರೆಯಾಗಿದ್ದಾನೆ. ಛೇ ಛೇ ಛೇ, ಅಕ್ಕನ ಜೊತೆಯಲ್ಲಿ ಇದ್ರೆ ಅವಮಾನ ಅಂತಾನೆ. ಸ್ಪೆಷಲ್ ಟೈಪ್ ಕಣೆ ಇವನು. ಈಗಾಗಲೇ ಎಷ್ಟೊಂದು ಹುಡುಗಿರನ್ನ ನೋಡಿದ್ವಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಯಾರನ್ನು ಒಪ್ಪಲಿಲ್ಲ. ಈಗ ನಾವು ನೋಡಿರೋ ಹುಡುಗಿಗೆ ಇವನು ಹೇಳೋ 9 ಕಂಡೀಷನ್ ಅಲ್ಲಿ ಮೂರೇ ಮೂರು ಹೊಂದೋದು. ಒಪ್ಕೋತಾನೆ ಅಂತ ನಂಗಂತೂ ನೆಚ್ಚಿಕೆನೆ ಇಲ್ಲ. ಏನಪ್ಪ? ನಾನ್ ರೆಡಿ. ಮುದ್ದು ಕೃಷ್ಣ, ಬೂಡ್ಸೋ ಬೇರೆ ಹಾಕೊಂಡಿದ್ದೀನಿ ಬಾಬಾ. ಓ ದುರ್ಗಾ, ಇವರು ನನ್ನ ತಮ್ಮ. ರುಕ್ಮಿಣಿ ದೊಡ್ಡವ್ರಿ, ನಮಸ್ಕಾರ ಮೇಡಮ್. ಒಂದು ಹಾಡಾಡಮ್ಮ? ನೋನೋ, ಅದೆಲ್ಲ ಏನ್ ಬೇಡ, ಡಾನ್ಸ್ ಮಾಡಕ್ ಹೇಳಿ. ಅಕ್ಕ, ಅವಳಗ್ ನಾನು ಡಾನ್ಸ್ ಮಾಡು ಅಂತ ಹೇಳ್ತಿದ್ದೀನಿ. ಕ್ಷಮಿಸ್ಬೇಕು, ನಿಮ್ ಕಂಡೀಷನ್ ವಿಚಾರ ಆಗ್ಲೇ ನಿಮ್ ಅಕ್ಕ ಹೇಳಿದ್ದಾರೆ. ನನ್ಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ, ನಮ್ ಹುಡುಗಿಗೆ ಡಾನ್ಸ್ ಬರಲ್ಲ. ಹುಡುಗಿ ನಿಮ್ಗೆ ಒಪ್ಪಿಗೆ ಆದ್ರೆ ಹೇಳಿ, 6 ತಿಂಗಳಲ್ಲಿ ಡಾನ್ಸ್ ಕಲ್ಸ್ಬಿಡ್ತೀನಿ. ನಿಮ್ ಹುಡುಗಿಗೆ ಡಾನ್ಸ್ ಬರಲ್ಲ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಾನು ಹೆಣ್ಣು ನೋಡಕ್ಕೆ ಬರ್ತಿರ್ಲಿಲ್ಲ. ಕ್ಷಮಿಸ್ಬೇಕು, ನಾನೊಂದು ಸ್ಪೆಷಲ್ ಟೈಪ್. ನೀವು ಹೀಗೆ ಅಂತ ನನ್ಗೆ ಮೊದಲೇ ಗೊತ್ತಿದ್ದಿದ್ರೆ ನನ್ನ ಮಗಳನ್ನ ಇವ್ರ ಕಾಲಿ ಬೀಳು ಅಂತ ನಾನು ಹೇಳ್ತಿರ್ಲಿಲ್ಲ. ಸಾರ್ ಕ್ಷಮಿಸ್ಬೇಕು, ನಾನೊಂಥರ ಸ್ಪೆಷಲ್ ಟೈಪ್. ಬಾಕ ಹೋಗೋಣ. ಮುದ್ದಕೃಷ್ಣ, ಮುದ್ದಕೃಷ್ಣ, ನಿನ್ನ ಮನಸ್ಸಲ್ಲಿ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ಸಾಲ ಹೆಣ್ಣು ಮಕ್ಕಳು ನಿಲ್ಸಿ ಅವಳು ಅದ್ ಸರಿ ಇಲ್ಲ ಇವಳು ಇದು ಸರಿ ಇಲ್ಲ ಅಂತ ಹೇಳ್ತಿಯಲ್ಲ, ನಿಂಗೇನಾದ್ರು ವಿವೇಕ ಇದೆಯಾ? ನಿಮ್ ಮಕ್ಕಳನ್ನು ನಿನ್ನ ಹಾಗೆ 9 ಕಂಡೀಷನ್ ಹಾಕಿದ್ದಿದ್ರೆ ನಾನು 1 ಕಂಡೀಷನ್ ಅಲ್ಲೂ ಪಾಸ್ ಆಗ್ತಿರ್ಲಿಲ್ಲ. ಇವಾಗ ಏನಾಯ್ತು, ನಾವಿಬ್ರು ಸಂತೋಷವಾಗಿಲ್ವಾ? ಲೋ ಶಾಮಣ್ಣ, ನೀ ನನ್ನ ಕ್ಲೋಸ್ ಫ್ರೆಂಡ್, ನೀ ಆದ್ರೂ ಸ್ವಲ್ಪ ಹೇಳ್ಬಾರ್ದಾ? ಸಾರಿ ಸಿಸ್ಟರ್, ಒಬ್ರು ಪರ್ಸನಲ್ ವಿಷಯದಲ್ಲಿ ತಲೆ ಹಾಕೋದು ಮ್ಯಾನರ್ಸ್ ಅಲ್ಲ. ಅಯ್ಯ, ನಿನ್ ಭಯ ಹಾಗೂ ಇಲ್ಲ, ಅದ್ರಲ್ಲೂ ಸಿಸ್ಟರ್ ಅಂತ ಬೇರೆ ಹೇಳ್ಬಿಟ್ಟೆ. ನನ್ನ 9 ಕಂಡೀಷನ್ಗೂ ಸರ್ ಹೋಗುವಂತ ಹೆಣ್ಣನ್ನ ಸೆಲೆಕ್ಟ್ ಮಾಡೋಕ್ ಆಗಲ್ಲ ಅಂತ ಹೇಳ್ಬಿಡಿ. ನಾನ್ ನಾರದ್ ನಾಯ್ಡು ನೋಡ್ತೀನಿ, ಅವ್ರು ನನಗೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ. ಮುದ್ದಕೃಷ್ಣ, ಯಾರೋ ಇದ್ ನಾರದ್ ನಾಯ್ಡು? ನಮ್ ತಂದೆಗೆ ಆಪ್ತ ಸ್ನೇಹಿತರು. ಓಹೋ, ಈ ಸುತ್ತಮುತ್ತ ಅವ್ರಿಗೆ ಗೊತ್ತಿಲ್ದೆ ಇರೋರು ಯಾರು ಇಲ್ಲ. ಈ ಜಗಳೂರೇ ಅವ್ರ ಸ್ವಂತ ಊರು. ನಮ್ ತಂದೆ ಹೊರಟೋದ್ಮೇಲೆ ನಾವು ಬೆಂಗಳೂರ್ಗೆ ಹೊರಟೋದು, ಆಗ್ಲಿಂದ ನಮ್ ಜಮೀನು ತೋಟ ಎಲ್ಲ ಅವರೇ ನೋಡ್ಕೋತಿದ್ದಾರೆ. ಆಗ ನಮ್ ತಂದೆ ಸತ್ಮೇಲೆ ನಿರಾಧಾರವಾಗಿ ದಿಕ್ ತೋಚದೆ ಒದ್ದಾಡ್ತಿದ್ದ ನಂಗೆ ನಮ್ಮ ಅಕ್ಕಂಗೆ ಆಶ್ರಯ ಕೊಟ್ಟು ಧೈರ್ಯ ಕೊಟ್ಟು ಬದುಕೋ ದಾರಿ ತೋರಿಸ್ಕೊಟ್ಟವರೆ ಈ ನಾರದ್ ನಾಯ್ಡು. ಇನ್ಫ್ಯಾಕ್ಟ್ ನನಗ ಅದೆಷ್ಟು ಆಸ್ತಿ ಇದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೂ ವರ್ಷಕ್ಕೆ ಒಂದ್ಸಲ ಭತ್ತ ಮಾರಿದ ದುಡ್ಡು, ಮಾವನಣ್ಣ ಮಾರಿದ ದುಡ್ಡು ಅಂತ ಕರೆಕ್ಟ್ ಆಗಿ ಹಣ ಕಳಿಸ್ಬಿಡ್ತಾರೆ. ಅಸರಿ ನಾರ್ದ ಅಂತ ಯಾಕೆ ಹೆಸರಿಸ್ಕೊಂಡ್ರು? ನಾಗನಹಳ್ಳಿ ರತ್ನನಾಯ್ಡು ಮಗ ದತ್ತಾತ್ರೇಯ ನಾಯ್ಡು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾರದ ನಾಯ್ಡು. ಓಹೋ, ಏನ್ ಮುದ್ದು ಕೃಷ್ಣ, ಏನ್ ಆಶ್ಚರ್ಯ, ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ? ಏನ್ ಜಮೀನು ತೋಟ ನೋಡೋದಕ್ ಬಂದ್ರೋ ಅಥವಾ ಲೆಕ್ಕಪತ್ರ ಚೆಕ್ ಮಾಡೋದಕ್ ಬಂದ್ರೋ? ಹುಡುಗಾಟ ಆಡ್ಬೇಡಿ ಸರ್, ನಿಮ್ ಮೇಲೆ ನಂಬಿಕೆ ಇಲ್ದೆ ಹೋಗಿದ್ರೆ ನನ್ ಭವಿಷ್ಯನೇ ನಿಮ್ಮ ಹತ್ರ ಒಪ್ಸಕ್ ಬರ್ತಿದ್ನ? ತಮಾಷೆಗೆ ಹೇಳದ್ನಯ್ಯ,
ನಡೀರಿ ಮನೆಗೆ ಹೋಗೋಣ. ಒಳ್ಳೇದ, ಕೂತ್ಕೊಳ್ಳಿ. ಆ ಏನಯ್ಯಾ ಪುಂಗನೋರು, ದುರ್ಗಾ ಬರ್ಲಿಲ್ವಾ? ಬರೋಕ್ ಆಗ್ಲಿಲ್ಲ, ಆದ್ರೆ ನಿಮ್ಗೊಂದ್ ಮಾತು ಹೇಳು ಅಂತ ಹೇಳಿ ಕಳಿಸಿದಾಳೆ. ಏನು? ನಮ್ ಮುದ್ದಕೃಷ್ಣಂಗೆ ಹೆಣ್ಣು ನೋಡಿ ನೋಡಿ ಸುಸ್ತಾಗಿ ಹೋಗ್ಬಿಟ್ಟಿದಾಳೆ. ನೀವೇ ಒಂದ್ ಹೆಣ್ಣು ನೋಡಿ ಕಟ್ಬಿಡ್ಬೇಕಂತೆ. ಕಟ್ಬಿಡೋಣ. ಯಾರು ಹುಡುಗ? ನನ್ ಡೇರೆಸ್ಟ್ ಫ್ರೆಂಡ್ ಶಾಮಣ್ಣ ಅಂತ. ನಮಸ್ಕಾರ ಸರ್. ಮುದ್ದಕೃಷ್ಣ ನಿಮ್ ವಿಷಯನ ಬಹಳ ಹೇಳಿದಾನೆ. ತಪ್ಪಾಗೇನು ಹೇಳಲಿಲ್ವಲ್ಲ. ಏನ್ ಸರ್ ನೀವು? ಆ ಮೊದಲು ಮಜ್ಜಿಗೆ ಕುಡಿಯೋಣ, ಬಿಸಿಲಲ್ಲಿ ಬಂದಿದ್ದೀರಿ. ಆಮೇಲೆ ಊಟ ತಿಂಡಿ ಎಲ್ಲ. ಆ ಏನಪ್ಪ ಮುದ್ದಕೃಷ್ಣ, ತೋಟ ಜಮೀನು ಎಲ್ಲ ನೋಡ್ಕೊಂಡ್ ಬರೋಣ ಸರ್. ಪುಟ್ಟಪ್ಪ ಅವನು ಈಗಿನ ಕಾಲದ ಹುಡುಗ, ಅವನಿಗೆ ಬರೋ ಹೆಂಡತಿ ಹೀಗೇ ಇರಬೇಕು ಅಂತ ಆಸೆ ಪಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ. ಮುದ್ದಕೃಷ್ಣ ನಿನ್ ಒಂಬತ್ತು ಕಂಡೀಷನ್ ಏನು? ಕಂಡೀಷನ್ ನಂಬರ್ ಒನ್, ನಾನು ಬಿ ಎಸ್ ಸಿ ಆದ್ರಿಂದ ನನಗೆ ಬರೋ ಹೆಣ್ಣು ಬಿ ಎಸ್ ಸಿಗಿಂತ ಕಡಿಮೆ ಓದಿರ್ಬೇಕು. ತಪ್ಪೇನು ಇಲ್ಲವೇ, ಎಸ್ ಎಸ್ ಎಲ್ ಸಿ ಓದಿರೋ ಹುಡುಗಿನ ನೋಡಿದ್ರಾಯ್ತು. ಚಚೆ, ಎಸ್ ಎಸ್ ಎಲ್ ಸಿ ತುಂಬಾ ಕಡಿಮೆ ಆಗೋಯ್ತು. ನಾನು ಎಸ್ ಎಸ್ ಎಲ್ ಸಿನೇಪ್ಪ. ನೀವ್ ಆ ಕಾಲದ ಎಸ್ ಎಸ್ ಎಲ್ ಸಿ? ಅಫ್ಕೋರ್ಸ್, ಆಗಿನ ಕಾಲದ ಎಸ್ ಎಲ್ ಸಿ ಈಗಿನ ಕಾಲದ ಎಂ ಎಸ್ ಸಿಗೆ ಸಮ. ಆ ಹೆಣ್ಣು ಎಸ್ ಎಸ್ ಎಲ್ ಸಿನೂ ಆಗಿರಬಾರ್ದು, ಬಿ ಎಸ್ ಸಿನೂ ಆಗಿರಬಾರ್ದು. ಬಿ ಎಸ್ ಸಿ ಫಸ್ಟ್ ಇಯರ್ ನಲ್ಲೋ ಸೆಕೆಂಡ್ ಇಯರ್ ನಲ್ಲೋ ಫೇಲ್ ಆಗಿರ್ಬೇಕು. ಅಂತ ಮೊದಲನೇ ಕಂಡೀಷನ್ಗೆ ಬೆಚ್ಚ ಬಿದ್ಬಿಟ್ರೆ ಹೇಗೆ ಮುಂದೆ ಕೇಳ್ತಾ ಹೋಗಿ ಮೈ ಪರಚ್ಕೋಬೇಕಾಗತ್ತೆ. ಕಂಡೀಷನ್ ನಂಬರ್ ಟೂ, ಅವಳಿಗೆ ಹಿಂದಿ ಗೊತ್ತಿರಬೇಕು. ಹಿಂದಿನಾ? ಅಲ್ಲಯ್ಯ, ಅವಳಿಗೆ ಯಾಕೆ ಹಿಂದಿ ತಿಳಿಬೇಕು? ನಮ್ಮ ಆಫೀಸ್ ಬ್ರಾಂಚಸ್ಸು ಡೆಲ್ಲಿ, ಬಾಂಬೆ, ಕಲ್ಕತ್ತಾ ಎಲ್ಲಾ ಕಡೆನೂ ಇದೆ. ಯಾವಾಗ ಯಾವ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವಳಿಗೆ ಅಲ್ಲ ಭಾಷೆ ತಿಳಿದೆ, ಕಷ್ಟ ಪಡ್ಕೂಡ್ದು ಅದಕ್ಕೆ. ಹಾಗಾದ್ರೆ ನಿನ್ ಹಿಂದಿ ಬರುತ್ತಾ? ಇಲ್ವೇ. ನೀನ್ ಹೇಗ್ ನಿಭಾಯಿಸ್ತೀಯಾ? ನಾನ್ ಆಫೀಸ್ ಕೊಟ್ಟೋಗ್ತೀನಲ್ಲ, ಆಫೀಸ್ ಅಲ್ಲಿ ಹಿಂದಿ ಬರ್ಬೇಕಾಗಿಲ್ವೋ? ಅಲ್ಲಿ ಎಲ್ರಿಗೂ ಇಂಗ್ಲಿಷ್ ಗೊತ್ತಲ್ಲ, ಅವಳು ಮನೇಲಿ ಇಂಗ್ಲಿಷ್ ಅಲ್ಲೇ ಅಡ್ಜಸ್ಟ್ ಮಾಡ್ತಾಳೆ. ಮನೇಲಿ ಅವಳು ಹಾಲ್ ನೋನು, ಮೊಸರು ನೋನು, ತರಕಾರಿ ಅವನು ಇವ್ರ ಹತ್ರ ಎಲ್ಲ ಮಾತಾಡ್ಬೇಕಲ್ಲ. ಓಹ್, ಅವರಿಗೆ ಇಂಗ್ಲಿಷ್ ಬರಲ್ಲ. ಪಾಯಿಂಟ್ ಪಾಯಿಂಟ್. ಆದ್ರಿಂದ ಹುಡುಗಿಗೆ ಹಿಂದಿ ಗೊತ್ತಿರ್ಬೇಕು. ಹೇಗೆ? ವೆರಿ ಗುಡ್, ವೆರಿ ಗುಡ್. ಯಾರ್ಯಾರಿಗೋ ಡಾಕ್ಟರೇಟ್ ಕೊಡ್ತಾರೆ, ನಿನಗೆ ಕೊಡ್ಬೇಕಾಗಿತ್ತು. ಕಂಡೀಷನ್ ನಂಬರ್ ತ್ರೀ, ಬೆಂಗಳೂರಿನಲ್ಲಿ ಕಳ್ಳತನ ಜಾಸ್ತಿ. ಎಲ್ಲಾ ಊರಲ್ಲೂ ಕಳ್ಳತನ ಜಾಸ್ತಿನೇ ಅಪ್ಪ. ರಾತ್ರಿ ಹೊತ್ತು ಕದಿಯೋ ನವ ಇಟ್ಕೊಂಡು ಕೊಳ್ಳೆ ಹೊಡಿತಾರೆ, ಹಗಲೊತ್ತು ಲಂಚ ತಗೊಂಡು ಕೊಳ್ಳೆ ಹೊಡಿತಾರೆ. ನೀವು ಮಾತಾಡ್ತಾ ಇರೋದು ರಾಜಕೀಯ, ನಾನ್ ಹೇಳ್ತಿರೋದು ಸತ್ಯ. ಸತ್ಯಕ್ಕೂ ರಾಜಕೀಯಕ್ಕೂ ಯಾವಾಗ್ಲೂ ಸಂಬಂಧವಿರೋಲ್ಲ. ಆಯ್ತು, ಮುಂದೆ ಹೇಳು. ಬೆಂಗಳೂರಲ್ಲಿ ಹಾಡ್ ಹಗಲಲ್ಲೇ ಮನೆಗೆ ನುಗ್ಗಿ ಕಳ್ಳತನ ಮಾಡ್ತಾರೆ. ನಾನ್ ಆಫೀಸ್ಗೆ ಹೋಗಿರೋವಾಗ ಕಳ್ಳ್ರಿ ಯಾರಾದ್ರೂ ಮನೆಗೆ ನುಗ್ಗಿದ್ರೆ ಅವ್ರನ್ನ ಎದುರಿಸಿ ಹೋರಾಡೋಷ್ಟು ಧೈರ್ಯಶಾಲಿ ಆಗಿರ್ಬೇಕು ಆ ಹುಡುಗಿ. ಕಂಡೀಷನ್ ನಂಬರ್ ಫೋರ್, ನಾನು ಶಾಮಣ್ಣ ಉಗುರು ಬೆರಳಿದ್ದಾಗ. ಇದುವರೆಗೂ ಉಗುರು ಸುತ್ತು ಬಂದಿರ್ಲಿಲ್ಲ, ಬಂದಿದ್ರೆ ಉಗುರು ನೋಡಿ ಬೆರಳು ಬಡ್ಕೋತಾ ಇತ್ತು, ಬೆರಳು ನೋಡಿ ಉಗುರು ಬಡ್ಕೋತಾ ಇತ್ತು. ಸೋಮ್ನೇರ ಬಾಬ, ಶಾಮಣ್ಣಂಗೂ ನನಗೂ ಒಂದು ಒಪ್ಪಂದ. ಅವನಿಗೆ ಮೊದಲು ಮದುವೆ ಆದ್ರೆ ಅವನ ಹೆಂಡತಿ ನನಗೂ ಊಟ ಹಾಕ್ಬೇಕು, ನನಗ್ ಮೊದ್ಲು ಮದುವೆ ಆದ್ರೆ ನನ್ನ ಹೆಂಡತಿ ಅವನಿಗೆ ಊಟ ಹಾಕ್ಬೇಕು. ಶಾಮಣ್ಣ ಮಾಂಸಾಹಾರಿ, ನಾನ್ ಸಸ್ಯಾಹಾರಿ. ಸೊ ನಾನ್ ಮದುವೆ ಆಗೋ ಹುಡುಗಿಗೆ ಮಾಂಸದಡಿಗೆ ಮಾಡೋಕು ಗೊತ್ತಿರಬೇಕು. ಅಂದ್ರೆ ಅಲ್ಸೇಷನ್ ಇಂದ ಆದಿಶೇಷನವರೆಗೂ ಅಡಿಗೆ ಮಾಡಕ್ ಬರಬೇಕು. ಕಂಡೀಷನ್ ನಂಬರ್ ಫೈವ್, ಹೆಣ್ಣು ನನ್ನ ಕಣ್ಣಿಗೆ ಲಕ್ಷಣವಾಗಿರ್ಬೇಕು, ಬೇರೆಯವರ ಕಣ್ಣಿಗೆ ಅವಲಕ್ಷಣವಾಗಿ ಕಾಣಬೇಕು. ಸ್ವಲ್ಪ ಇರು, ಇದೇನು ಬಹಳ ಕನ್ಫ್ಯೂಷನ್ ಆಗಿ ಹೇಳ. ಐದನೇ ಕಂಡೀಷನ್ಗೆ ಕನ್ಫ್ಯೂಷನ್ ಆಗಿಬಿಟ್ಟು ಒಂಬತ್ತನೇ ಕಂಡೀಷನ್ ಹೊತ್ತಿಗೆ ಹುಚ್ಚ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ. ಸ್ವಲ್ಪ ಇರಪ್ಪ. ಆಯ್ತು. ಅಲ್ಲ, ನಿನ್ನ ಕಣ್ಣಿಗೆ ಲಕ್ಷಣವಾಗಿ ಬೇರೆಯವರ ಕಣ್ಣಿಗೆ ಅವಲಕ್ಷಣವಾಗಿ ಯಾಕೆ? ಮದುವೆ ಮುಂಚೆ ಆ ಹುಡುಗಿನ ಯಾರು ಲವ್ ಮಾಡಿ ಕುಡ್ದು ಅಂತ ಅರ್ಥ. ಅಯ್ಯೋ ಹುಚ್ಚ. ಕಂಡೀಷನ್ ಇವಂದಲ್ವಾ, ಅಕಸ್ಮಾತ್ ಅವಳನ್ನ ಅವಳಿಗೆ ತಿಳಿಯದೆ ಬೇರೆ ಯಾರಾದ್ರೂ ಲವ್ ಮಾಡ್ತಿದ್ರೆ ಮದುವೆಗ ಮುಂಚೆ ಆ ವಿಷಯ ನನಗೆ ತಿಳಿದ್ರೆ ಮ್ಯಾರೇಜ್ ಸ್ಟಾಪ್, ಮದುವೆ ಆದಮೇಲೆ ತಿಳಿದ್ರೆ ಡೈವೋರ್ಸ್. ಕಂಡೀಷನ್ ನಂಬರ್ ಸಿಕ್ಸ್, ನನಗೆ ಮೃದಂಗ ಬಾರಿಸಕ್ ಬರುತ್ತೆ ಅಂತ ನಿಮಗ್ ಗೊತ್ತು. ಗೊತ್ತು, ಅದಕ್ಕೆ ಅವಳು ಘಟ ಬಾರಿಸ್ಬೇಕ? ನಾನ್ ಮೃದಂಗ ಬಾರಿಸೋವಾಗ ಅದಕ್ಕೆ ತಕ್ಕಾಗ ಅವಳು ಡಾನ್ಸ್ ಮಾಡ್ಬೇಕು. ಅಷ್ಟೇ ಅಲ್ಲ ಸರ್, ಇವನ್ ಸಂತೋಷವಾಗಿ ಬಾರಿಸಿದ್ರೆ ಅವಳು ಸಂತೋಷವಾಗಿ ಹಾಡ್ಬೇಕು, ಸಂತೋಷವಾಗಿ ಕುಣಿಬೇಕು. ಇವನ್ ದುಃಖದಲ್ಲಿ ಬಾರಿಸಿದ್ರೆ ಅವಳು ದುಃಖದಲ್ಲಿ ಹಾಡ್ಬೇಕು, ದುಃಖದಲ್ಲಿ ನಗದು ಬಿತ್ತು. ನಗದು ಬಿದ್ರು ಹಾಡ್ಬೇಕು, ಕುಣಿಬೇಕು. ಕಂಡೀಷನ್ ನಂಬರ್ ಸೆವೆನ್, ಎಷ್ಟೇ ಕಷ್ಟ ಬಂದ್ರು ಆ ಹೆಣ್ಣು ಕಣ್ಣೀರ್ ಹಾಕಬಾರ್ದು, ಈರುಳ್ಳಿ ಹಚ್ಚುವಾಗ್ಲು. ಹೌದು, ಉದಾಹರಣೆಗೆ ನಾನೇ ಸತ್ತೆ ಅಂತ ಇಟ್ಕೋ, ಬಿಡ್ತೋಣ. ಒಂದ್ ವೇಳೆ ನಾನೇ ಸತ್ರು ಆ ಹೆಣ್ಣು ಕಣ್ಣೀರ್ ಮಾತ್ರ ಹಾಕಬಾರ್ದು. ಒಂದ್ ವೇಳೆ ಹಾಕಿದ್ದೆ ಆದ್ರೆ ಇವನು ಸಮಾಧಿಯಿಂದ ಎದ್ದು ಬಂದು ಅವಳನ್ನ ಡೈವೋರ್ಸ್ ಮಾಡಿ ಮತ್ತೆ ನೆಗೆದು ಬಿದ್ದು ಹೋಗ್ತಾನೆ.
ಕಂಡೀಷನ್ ನಂಬರ್ 8 ನನ್ನ ರಹಸ್ಯ ಅವಳಿಗೆ ಗೊತ್ತಾಗಬೇಕು ಅವಳ ರಹಸ್ಯ ನನಗೆ ಗೊತ್ತಾಗಬೇಕು ಆದ್ರೆ ನಮ್ಮಿಬ್ಬರ ರಹಸ್ಯ ಹೊರಗಿನವರು ಯಾರಿಗೂ ಗೊತ್ತಾಗಬಾರದು ರಹಸ್ಯ ಅಂತ ಕೂಡಲೇ ಗ್ಯಾಪ್ಕಕ್ಕೆ ಬಂತು ನಿಮಗೆ ಹೇಳಲೇ ಇಲ್ಲ ದುರ್ಗಾ ನಿಮ್ಮ ಗುಟ್ಟಾಗಿ ಹೇಳೋಕೆ ಹೇಳಿದ್ಲು ಅವಳು ನಿಮ್ಮ ಕಾಗದ ಬರೆದಿದ್ಲು ಅಂತಲ್ಲ ಎರಡು ತಿಂಗಳಿಂದ ರಜಾ ತಗೊಂಡಿಲ್ಲ ಏನೋ ವಿಶೇಷ ಇರಬೇಕು ಅಂತ ಅದಿವಾಗಿಲ್ಲ ಅಂತ ನಾರದ ನಿನಗೆ ಹೀಗೊಬ್ಬ ಹಾಗೊಬ್ಬ ಸಿಕ್ಕಿದಾನಲ್ಲೋ ಕಂಡೀಷನ್ ನಂಬರ್ 9 ಮದುವೆ ಆದಮೇಲೆ ಅಕಸ್ಮಾತ್ ನಾನು ಸತ್ರೆ ಮತ್ತೆ ಸಹಾಯ ಮಾತಾಡ್ತೀಯಲ್ಲ ನಾಯ್ಡುಗಳೇ ಇದು ನ್ಯೂ ವೇವ್ ಕಂಡೀಷನ್ ಪೂರ್ತ ಕೇಳಿಸ್ಕೊಳ್ಳಿ ವಾಂತಿ ಬಂದ್ಬಿಡುತ್ತೆ ಮದುವೆ ಆದಮೇಲೆ ಒಂದ್ ವೇಳೆ ನಾನು ಸತ್ರೆ ಆ ಹುಡುಗಿ ಇನ್ನೊಂದು ಮದುವೆ ಮಾಡ್ಕೋಬೇಕು ನಾನು ಸತ್ತ ಮೇಲೂ ಆ ಹುಡುಗಿ ಕಷ್ಟ ಪಡ್ಕೊಡು ಮುದ್ದು ಕೃಷ್ಣ ನಿನ್ನ 9 ಕಂಡೀಷನ್ ನಲ್ಲಿ ನನಗೆ ಹಿಡಿಸಿದ್ದು ಇದೊಂದೇ ಕಂಡೀಷನ್ ಕಣೋ ಆನಂದವಾಗಿ ಹಕ್ಕಿ ಹಾಗೆ ಹಾರಾಡ್ತಿರೋ ನಿನ್ನ ಸಂಸಾರ ಅನ್ನೋ ಬಲೆ ಬೀಸಿ ಸೆರೆಗೆ ಹಾಕ್ಬೇಕು ಅಷ್ಟೇ ತಾನೆ ಸೆರೆಗೆ ಹಾಕ್ತೀನಿ ಮರಿ ಬಾ ಮೀನಾಕ್ಷಿ ಇದರಲ್ಲಿ ಮದುವೆ ಆಗದೇ ಇರೋಂಥ ಬೇಕಾದಷ್ಟು ಜನ ಹೆಣ್ಣು ಮಕ್ಕಳ ಜಾತಕ ಇದೆ ಮುದ್ದು ಕೃಷ್ಣ ಯಾವ ಹೆಣ್ಣನ್ನು ಮದುವೆ ಆದರೆ ಸುಖವಾಗಿರ್ತಾನೆ ಅಂತ ನಿನಗನ್ಸುತ್ತೋ ಆ ಜಾತಕನ ಆರಿಸ್ಕೊಡೋದು ನಿನ್ನ ಕೆಲಸ ಆದರೆ ನೋಡು ಹುಡುಗಿ ಒಳ್ಳೆಯವಳಾಗಿರಬೇಕು ಯಾಕೆಂದ್ರೆ ಮುದ್ದು ಕೃಷ್ಣ ಈ ಮನೆ ಮಗ ಇದ್ದಾಗೆ ಓಕೆ ಮೀನಾಕ್ಷಿ ಈ ಹೆಣ್ಣು ನಮ್ಮ ಮುದ್ದು ಕೃಷ್ಣ ಹಾಕಿರೋ 9 ಕಂಡೀಷನ್ ಅಲ್ಲಿ ಎಷ್ಟು ಕಂಡೀಷನ್ ಅಲ್ಲಿ ಪಾಸ್ ಆಗ್ತಾಳೆ ಅನ್ನೋದು ಮುಖ್ಯ ಅಲ್ಲ ಈ ಮದುವೆ ಆಗೋದು ಮುಖ್ಯ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅನ್ನೋ ಗಾದೆ ನಿನ್ನಿಂದಲೇ ನನಗೆ ಮೈಗೂಡು ಹೋಗಿದೆ ಆ ನಂಬಿಕೆ ಇಟ್ಕೊಂಡೆ ಈ ಮದುವೆ ಮಾಡಿಸೋದಕ್ಕೆ ಹೊರಟಿದ್ದೀನಿ ಓಕೆ ಮುದ್ದು ಕೃಷ್ಣ ನೀನು ಮದುವೆ ಆಗಬೇಕಾಗಿರೋ ಹೆಣ್ಣಿನ ಹೆಸರೇನು ಗೊತ್ತಾ ಕುಮಾರಿ ಉಮಾ ದುಬ್ಬ ನರಸಿಂಹಯ್ಯ ದೇವಸ್ಥಾನದ ರಸ್ತೆ ಆಡುಗೋಡಿ ಏಯ್ ನಾನ್ ಕೂಗ್ತಾ ಇದ್ದೀನ ಇಲ್ವೋ ನೀನೇನ್ ಜೊತೆಯಲ್ಲಿ ಕಾಗೆ ಹಾಗೆ ಕ್ಯಾ ಕ್ಯಾ ಅನ್ಕೊಂಡು ಇಬ್ರು ಸೇರ್ ಕೂಗಿದ್ರು ಯಾರು ಬರ್ಲೇ ಇಲ್ಲ ಬಾಗಿಲು ತೆಗೆದಿದೆ ಒಳಗ್ ಹೋಗೋಣ ಅಲ್ಲಿ ಯಾರು ಕೂತಿದ್ದಾರೆ ನಾನು ಹೋಗಿ ವಿಚಾರಿಸ್ಕೊಂಡ್ ಬರ್ತೀನಿ ಇಲ್ಲೇ ಕೂತಿರು ನಮಸ್ಕಾರ ನಾನು ನಾರದ ನಾಯ್ಡು ಅಂತ ಇಲ್ಲಿ ಮಿಸ್ಟರ್ ಸುಬ್ಬನರಸಿಂಹಯ್ಯ ಯಾರು ಇಲ್ಲಿ ಮಿಸ್ಟರ್ ಸುಬ್ಬನರಸಿಂಹಯ್ಯ ಅನ್ನೋರು ಯಾರು ನಂಗೆ ಸ್ವಲ್ಪ ಸ್ವಲ್ಪ ಕಿವಿ ಕೇಳಿಸಲ್ಲ ಅಪ್ಪ ಪುಟ್ಟಪ್ಪ ಆವಾಗ್ಲೇ ಕಾಗೆ ತರ ಸಾರ್ ಸಾರ್ ಅಂತ ಬಡ್ಕೋತಿದ್ಯಲ್ಲ ಈಗಿಲ್ಲಿಗೆ ಬಾ ಬಡ್ಕೋ ಅಲ್ಲಿ ಬಡ್ಕೋ ಇವರೇ ನಾರದ ನಾಯ್ಡು ಸುಬ್ಬ ನರಸಿಂಹಯ್ಯ ಯಾರು ನನಗೆ ಸ್ವಲ್ಪ ಕಿವಿ ಕೇಳಿಸಲ್ಲ ಸ್ವಲ್ಪ ನಾ ಕೇಳಲ್ಲ ಪೂರ್ತಿ ಕೇಳಲ್ಲ ನೀವು ಏಯ್ ಕಾಕಾಸುರ ಅವ್ರ ಕಿವಿ ಕೇಳಲ್ಲ ಅಂತ ಹೇಳಿದ್ರ ಇಲ್ವ ಇನ್ನೇನಲ್ಲಿ ಮಾತು ನಡೆಯತ್ಲಾಗೆ ನಾನು ನಾನು ನಾರದ ನಾಯ್ಡು ನಾನು ಇಲ್ಲಿ ಸುಬ್ಬ ನರಸಿಂಹಯ್ಯ ಯಾರು ಅಯ್ಯೋ
ಎಲ್ಲದಕ್ಕೂ ಭರತನಾಟ್ಯ ಆಡ್ಬೇಕಲ್ಲ. ಸ್ವಲ್ಪ ಇರಿ, ಬರ್ತೀನಿ. ಪುಟ್ಟಪ್ಪ, ತಾವು ಬಹಳ ಬಿಸಿಲಲ್ಲಿ ಬಂದಿದ್ದೀರಾ, ಬಿಸ್ಕಳಿ. ಆಹಾ, ಬಿಸಿಲಲ್ಲಿ ಬಂದ ನಮಗೆ ಬೀಸಣಿಗೆ ಕೊಡಬೇಕು ಅನ್ನೋ ಬಂಗಾರದಂತಹ ಗುಣ ಇರೋ ಇವರೇ ಸುಬ್ಬನರಸಿಂಹಯ್ಯ ಇರಬೇಕು. ನಮ್ಮ ಮುದ್ದಕೃಷ್ಣಿಗೆ ಒಳ್ಳೆ ಮಾವನೆ ಸಿಕ್ಕಾಗಾಯ್ತು. ಹೇ ಪುಟ್ಟಪ್ಪ, ಈ ಬೀಸಣಿಗೆಗಾಗಾದ್ರೂ ನಮ್ಮ ಮುದ್ದಕೃಷ್ಣಿಗೆ ಈ ಮನೆ ಮಗಳನ್ನ ಮದುವೆ ಮಾಡ್ಬೇಕು. ನನಗೆ ಸ್ವಲ್ಪ ಕಿವಿ ಕೇಳ್ಸಲ್ಲ. ಪರವಾಗಿಲ್ಲ ಪರವಾಗಿಲ್ಲ.